subscribe now and press the bell icon. Never miss an update. ಎಲ್ಲರಿಗೂ ನಮಸ್ಕಾರ. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬನ್ನ ದೋಸೆ ಅಂತ ಹೇಳ್ತಾರಲ್ಲ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೆ ಮಿನಿಮಮ್ ನಾಲ್ಕೇ ನಾಲ್ಕು ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು, 4-5 ಅಷ್ಟೇ. 1 ಕಪ್ ಸೋನಾ ಮಸೂರಿ ರಾ ರೈಸು, ಮತ್ತು 1/2 ಟೀಸ್ಪೂನು ಮೆಂತ್ಯಕಾಳು, 1/2 ಕಪ್ಪು ತೆಂಗಿನಕಾಯಿ ತುರಿ, ಮತ್ತು 1/2 ಕಪ್ಪು ಮೀಡಿಯಂ ಅವಲಕ್ಕಿ ನೆನೆಸಿಟ್ಟಿದ್ದೀನಿ 1/2 ಗಂಟೆ. ಇವಾಗ 1 ಕಪ್ಪು ಸೋನಾ ಮಸೂರಿ ಅಕ್ಕಿ ಮತ್ತು 1/2 ಟೀಸ್ಪೂನ್ ಮೆಂತ್ಯನ ಒಂದು ಬೌಲ್ಗೆ ಹಾಕ್ಬಿಟ್ಟು ಅದಕ್ಕೆ ಸಾಕಷ್ಟು ನೀರು ಹಾಕಿ 1-2 ಸತಿ ಚೆನ್ನಾಗಿ ತೊಳೆದುಬಿಟ್ಟು ಅದನ್ನು 4 ಗಂಟೆ ಕಾಲ ನೆನೆಸಿಡಿ. ಈಗ ನಾವು ಅವಲಕ್ಕಿನ, ನೆನೆಸಿದ ಅವಲಕ್ಕಿ ಇದೆಯಲ್ಲ, ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. 1/2 ಗಂಟೆ ನೆನೆಸಿರೋದು. ಮತ್ತು 1/2 ಕಪ್ಪು ತೆಂಗಿನ ತುರಿನೂ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಉದ್ದಿನ ಬೇಳೆನ ಹೇಗೆ ಗ್ರೈಂಡರಲ್ಲಿ ರುಬ್ತೀವಿ ಹಾಗೆ ಚೆನ್ನಾಗಿ ಫ್ಲಫಿ ಆಗೋ ಹಾಗೆ, ಸಾಫ್ಟಾಗಿ ಗಟ್ಟಿಯಾಗಿ ಆಗೋ ಹಾಗೆ ರುಬ್ಕೊಳ್ಳಿ. ಚೆನ್ನಾಗಿ ಮುಚ್ಚಳ ಮುಚ್ಚಿಬಿಟ್ಟು ರುಬ್ಬಿ. ಈಗ ನೋಡಿ ಹೇಗಾಗಿದೆ ಅಂತಂದ್ಬಿಟ್ಟು ನೋಡಿ, ರುಬ್ಬಿದ್ದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳಿ. ಹಾಕ್ತಾ ಇದ್ದೀನಿ ನೋಡಿ. ಈಗ ಇದು ಅದು ತಿಕ್ಕು ಮತ್ತು ಚೆನ್ನಾಗಿ ಫ್ಲಫಿ ಆಗಬೇಕು ನೋಡಿ, ಹೆಂಗಾಗಿದೆ ನೋಡಿ, ನೋಡಿದ್ರಲ್ಲ, ತೋರಿಸ್ತಾ ಇದ್ದೀನಿ ನೋಡಿ. ಈಗ ಅದನ್ನು ಅಕ್ಕಿ ಇದೆಯಲ್ಲ ನೆಂದಿರೋದು ಮತ್ತು ಮೆಂತ್ಯಕಾಳು, ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಇದೂ ಹಾಗೇನೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಫೈನಾಗಿ ತೆಳು ಮಾಡಬೇಡಿ, ಗಟ್ಟಿ ಹಿಟ್ಟಾಗಿ ರುಬ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ನೀರು ಹಾಕಿದರೆ ಸಾಕು. ಇದನ್ನು ಇವಾಗ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ದೋಸೆ ಮಾತ್ರ ತುಂಬ ಚೆನ್ನಾಗಾಗತ್ತೆ. ಈ ಅಳತೆಯಲ್ಲಿ ನಿಮ್ಗೆ ಆಗೋದು 10 ದೋಸೆ. ಇವಾಗ ನೋಡಿ, ರುಬ್ಬಿರೋ ಹಿಟ್ಟನ್ನ ನೋಡಿ, ದಪ್ಪಗೆ ರುಬ್ಬಿದ್ದೀನಿ, ನೋಡಿದ್ರಲ್ಲ ಕಾಣ್ತಾ ಇದೆಯಲ್ಲ, ಅದನ್ನು ಅದೇ ಬೌಲ್ಗೆ ಹಾಕ್ಕೊಳ್ಳಿ. ಈಗ ಮಿಕ್ಸ್ ಮಾಡಿ ಒಂದು ಸತಿ ಚೆನ್ನಾಗಿ ನೋಡಿ, ಆಯ್ತಲ್ಲ, ಚೆನ್ನಾಗಿ ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಓವರ್ ನೈಟ್ ಫರ್ಮೆಂಟ್ ಮಾಡಲಿಕ್ಕಿದೆ, 10-12 ಗಂಟೆ ಫರ್ಮೆಂಟ್ ಆಗಲಿ. ಈಗ ನೋಡಿ, ಫರ್ಮೆಂಟ್ ಆಗಿರುವಂಥ ಹಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ಹೇಗಿದೆ ನೋಡಿ ಹಿಟ್ಟು. ಹೌದಾ, ದಪ್ಪಗಿರಬೇಕು ಹಿಟ್ಟು, ತೆಳುವಾಗಬಾರ್ದು ನೋಡಿ, ಹಾಗಿರಬೇಕು, ಚೆನ್ನಾಗಿ ಫರ್ಮೆಂಟ್ ಆಗಿದೆ ಹಿಟ್ಟು. ಈಗ ಅದಕ್ಕೆ 1 ಟೀಸ್ಪೂನು ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಯಾಕೆ ಹಾಕೋದು ಅಂದರೆ ಸ್ವಲ್ಪ ಕಲರ್ ಬರಲಿಕ್ಕೆ, ಬ್ರೌನ್ ಕಲರ್, ಡಾರ್ಕ್ ಬ್ರೌನ್ ಕಲರ್ ಬರಬೇಕಲ್ವಾ, ಅದಕ್ಕೋಸ್ಕರ ಸಕ್ಕರೆ ಹಾಕ್ಕೊಳ್ಳೋದು. ಈಗ ಮಿಕ್ಸ್ ಮಾಡಿ. ಈಗ ನೋಡಿ, ಅದು ಅದರದ್ದು ಅದಕ್ಕೆ ಹಾಕುವಂಥ ಸೀಸನಿಂಗ್ ಇಂಗ್ರೀಡಿಯೆಂಟ್ ಒಗ್ಗರಣೆ ಹಾಕಬೇಕು ಅದಕ್ಕೆ ಆ ಹಿಟ್ಟಿಗೆ, ಅದು ಒಗ್ಗರಣೆ ಇಂಗ್ರೀಡಿಯೆಂಟ್ಸು ತೋರಿಸ್ತಾ ಇದ್ದೀನಿ. ಸಾಸಿವೆ, ಉದ್ದಿನಬೇಳೆ, ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು. ಈಗ 4 ಟೀಸ್ಪೂನ್ ಎಣ್ಣೆನ ಪ್ಯಾನಲ್ ಹಾಕಿ ಅದು ಬಿಸಿ ಆಗತ್ತಲ್ಲ, ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದು ಬಿಸಿ ಆಗತ್ತಲ್ಲ, ಅದಕ್ಕೆ 1 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದು ನೋಡಿ, ಚಟಪಟ ಅಂತ ಇದೆ ಅನ್ನಬೇಕಾದ್ರೆ ಅದಕ್ಕೆ ಸಣ್ಣ ಕಟ್ ಮಾಡಿ, ಇದು ಉದ್ದಿನಬೇಳೆ 1 ಟೀಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಅದು ನೋಡಿ, ಅದೆರಡು ಅದು ಹುರಿತು ಇದು ಚಟಪಟ ಅಂತು ಅನ್ಬೇಕಾದ್ರೆ 3 ಟೀಸ್ಪೂನು ಸಣ್ಣ ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಆಯ್ತಲ್ಲ. ಈಗ ಅದಕ್ಕೆ 3 ಟೀಸ್ಪೂನು ಕರ್ಬೇವಿನ ಸೊಪ್ಪು ಸಣ್ಣ ಕಟ್ ಮಾಡಿರೋದು ಹಾಕ್ಕೊಳ್ಳಿ. ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮು. ಒಗ್ಗರಣೆನ ಹಿಟ್ಟಿಗೆ ಹಾಕ್ಕೊಳ್ಳಿ, ಆಯ್ತಲ್ಲ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಕೊಂಕಣಿ ದೊಡ್ಡಕ್ಕ ಅಂತ ಮಾಡ್ತೇವೆ ಇಡ್ಲಿ ಹಿಟ್ಟಿಂದು. ಅದಕ್ಕೇನು ಮಾಡ್ತೀವಿ ಅಂದರೆ, ನಾವು ಒಗ್ಗರಣೆನ ಕಾವಲಿಗೆ ಹಾಕ್ಬಿಟ್ಟು ಹಿಟ್ಟು ಹಾಕ್ಬಿಟ್ಟು ಅದಕ್ಕೆ ಅದನ್ನು ಬಂದ್ ದೋಸೆ ಹಾಗೆ ಮಾಡ್ತೀವಿ. ಬಟ್ ಇದು ಆ್ಯಕ್ಚುಲಿ ಬಂದ್ ದೋಸೆದೇ ಹಿಟ್ಟು. ಈಗ ಒಂದು ಸ್ವಲ್ಪ ಡೀಪ್ ಇರುವಂತಹ ಇದನ್ನು ಸ್ಕಿಲೆಟ್ನ ಕಾವಲಿನ ತೊಗೊಳ್ಳಿ. ಹಾಗೆ ಅದಕ್ಕೆ ಎಣ್ಣೆನ ಡ್ರಿಝಲ್ ಮಾಡ್ಕೊಳ್ಳಿ. ಫಸ್ಟ್ ಬ್ರಷಿಂದ ಸ್ಪ್ರೆಡ್ ಮಾಡಿ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಮತ್ತು ಒಂದೇ ಒಂದು ಸೌಟ್ ಹಾಕಿದರೆ ಸಾಕು ಹಿಟ್ಟು, ಜಸ್ಟ್ ಒಂದು ಸೌಟ್ ಹಾಕಿದರೆ ಸಾಕು ನೋಡಿ. ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಒಂದು ಸೌಟ್ ಹಾಕ್ಕೊಳ್ಳಿ. ಬೇಕಾದರೆ ಇನ್ನೊಂದು 1 ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೋಬೋದು ಅಷ್ಟೆ. ಆ್ಯಕ್ಚುಲಿ ಸಾಕು ಒಂದು ಸೌಟು, ಒಂದು ಚೂರೇ ಚೂರು ಬೇಕಾದರೆ ಹಾಕ್ಕೋಬೋದು ಅಷ್ಟೆ. ಜಸ್ಟ್ ಟು ಲೆವೆಲ್ ಇಟ್ ಔಟ್, ಟಚ್ ಗಿಚ್ ಮಾಡಿಬಿಟ್ಟು ಇದು ಮಾಡೋದು ಸ್ಪ್ರೆಡ್ ಮಾಡೋದೆಲ್ಲ ಏನೂ ಬೇಡ. ಯಾಕಂದರೆ ಅದು ದಪ್ಪ ಆಗಬೇಕಲ್ವಾ. ಬನ್ನ ದೋಸೆ ಅಂದರೆ ಬನ್ ಹಾಗೆ ಆಗಬೇಕು, ಸಾಫ್ಟಾಗಿ ಫ್ಲಫಿ ಆಗಬೇಕು. ಈಗ ನೋಡಿ, ಹೋಲ್ಸ್ ಎಲ್ಲ ಬಿದ್ದುಬಿಟ್ಟು ಎಷ್ಟು ಚೆನ್ನಾಗಾಗಿದೆ ನೋಡಿ, ನೋಡಿದ್ರಲ್ಲ ಕಾಣ್ತಾ ಇದೆಯಲ್ಲ. ಈಗ ಅದನ್ನು ಓಪನ್ ಆಗಿ ಕುಕ್ ಮಾಡಿ 1 ನಿಮಿಷ ತನಕ ಸ್ವಲ್ಪ ಎಣ್ಣೆ ಡ್ರಿಝಲ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಫ್ಲಿಪ್ ಮಾಡ್ತೀನಿ. ಇದು ಆ್ಯಕ್ಚುಲಿ ಹಾಗೇನೂ ತಿನ್ಬೋದು, ನಾನು ಫ್ಲಿಪ್ ಮಾಡಿನೂ ತೋರಿಸ್ತಾ ಇದ್ದೀನಿ ನೋಡಿ. ಹಾಗಾಗಬೇಕು, ಅದು ಕಲರ್ ಹಾಗೆ ಬರಬೇಕು ಮತ್ತು ಉಬ್ಬಿ ಬಂದು ಚೆನ್ನಾಗಾಗಬೇಕು. ಈಗ ಅಲ್ಲೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಬೇಕಾದರೆ ಬೇಡದೇ ಇರೋರು ಹಾಗೆ ತಿನ್ಬೋದು, ಫ್ಲಿಪ್ ಮಾಡಬೇಕಂತಿಲ್ಲ. ನೋಡಿ ಹೇಗಾಗಿದೆ ನೋಡಿದ್ರಲ್ಲ. ಈಗ ಅದನ್ನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ.
ನೋಡ್ತಾ ಇದ್ದೀರಲ್ಲ ಐದಾಗಿದೆ, ಇನ್ನು ಇನ್ನು ಐದೇ ಆಗೋದು, ಅದರಲ್ಲಿ ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗುತ್ತೆ ಅಂತ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ. ನೋಡೋದಲ್ಲ ತುಂಬ ಸಾಫ್ಟಾಗಿ ಫ್ಲಫಿ ಆಗುತ್ತೆ. ಇದನ್ನು ಸಾಂಬಾರು ಮತ್ತು ಚಟ್ನಿ ಜೊತೆ ಎಂಜಾಯ್ ಮಾಡ್ಬೋದು, ಹಾಗೇ ಸ್ವಲ್ಪ ಬೆಣ್ಣೆ ಅಥವಾ ಚಟ್ನಿ ಪೌಡರು ಏನು ಬೇಕಾದರೂ ಹಾಕ್ಕೊಂಡು ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಬಾಯ್.